ಸ್ನೇಹಿತರೆ, ಕಾಂಗ್ರೆಸ್ನ ಎಂಎಲ್ಎ ಜಮೀರ್ ಅಹಮದ್ ಖಾನ್ ಬಗ್ಗೆ ಎಲ್ಲರಿಗೂ ಗೊತ್ತು. ಅರಮನೆಯಂತಹ ಮನೆ, ಐಷಾರಾಮಿ ಕಾರುಗಳು, ಎಸಿಬಿ ರೈಡ್ಗಳು, ಮನೆಯಲ್ಲಿ ಸಿಕ್ಕ ಬಂಗಾರ ಬೆಳ್ಳಿ ಹಾಗೂ ಜೀವಂತ ಬುಲೆಟ್ಗಳು, ಹೀಗೆ ಜಮೀರ್ ಅಹಮದ್ ಅವರು ಆಗಿಂದಾಗಿ ಸುದ್ದಿಯಲ್ಲಿರ್ತಾರೆ. ಆದರೀಗ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಎಲ್ಲ ರಾಜಕಾರಣಿಗಳು ಯಾವ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಲ್ಲಲಿ, ಅಲ್ಲಿ ನಿಂತ್ರೆ ಏನಾಗುತ್ತೆ, ನನ್ನ ವಿರುದ್ಧವಾಗಿ ಯಾರು ನಿಲ್ಬಹುದು ಅಂತ ಟೆನ್ಷನ್ ಮಾಡಿಕೊಂಡು ಲೆಕ್ಕಾಚಾರ ಹಾಕ್ತಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮಾತ್ರ ಚಾಮರಾಜಪೇಟೆಯಲ್ಲಿ ಯಾರು ಬೇಕಾದ್ರೂ ಬಂದು ನಿಲ್ಲಲಿ, ಗೆಲ್ಲೋದು ನಾನೇ ಅಂತ ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಜಮೀರ್ ಅವರಿಗೆ ಗೆಲುವಿನ ಬಗ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ? ಇವರು ಬೆಳೆದು ಬಂದ ಹಾದಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. 1966 ಆಗಸ್ಟ್ 1ರಂದು ಜಮೀರ್ ಅವರು ತುಮಕೂರಿನ ಕುಣಿಗಲ್ನಲ್ಲಿ ಜನಿಸಿದ್ರು. ಇವರ ತಾತ ಬಿಪಿ ಬಶೀರ್ ಖಾನ್ ಅವರು ನ್ಯಾಷನಲ್ ಟ್ರಾವೆಲ್ಸ್ ಅನ್ನೋ ಟ್ರಾವೆಲ್ ಕಂಪನಿಯನ್ನ ಶುರು ಮಾಡಿದ್ರು. ನಂತರ ಅದನ್ನ ಅವರ 5 ಜನ ಮಕ್ಕಳು ಮುನ್ನಡೆಸಿಕೊಂಡು ಬಂದ್ರು. ಅದರಲ್ಲಿ ಜಮೀರ್ ಅವರ ತಂದೆ ಜಿಯಾವುಲ್ಲಾ ಖಾನ್ ಅವರು ಕೂಡ ಒಬ್ರು. ಹೀಗಾಗಿ ಈ ನ್ಯಾಷನಲ್ ಟ್ರಾವೆಲ್ಸ್ ನಲ್ಲಿ ಜಮೀರ್ ಅವರು ಇಂದಿಗೂ ಸಹ ಶೇರ್ ಅನ್ನ ಹೊಂದಿದ್ದಾರೆ. ಕೆಲ ತಿಂಗಳ ಹಿಂದೆ ಜಮೀರ್ ಅವರ ಮನೆ ಕಚೇರಿಯ ಮೇಲೆ ಐಟಿ ದಾಳಿ ನಡೆದಾಗ ಈ ನ್ಯಾಷನಲ್ ಟ್ರಾವೆಲ್ಸ್ ಕಂಪನಿಯ ಮೇಲೂ ಸಹ ದಾಳಿ ನಡೆದಿತ್ತು. ಇನ್ನು ಜಮೀರ್ ಅವರು 10ನೇ ತರಗತಿ ಫೇಲ್ ಆದ ಮೇಲೆ ಓದೋದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ನಂತರ ಜಮೀರ್ ಅವರು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡ್ರು. ಎಚ್ ಡಿ ಕೆ ಜೊತೆ ತುಂಬಾ ಆತ್ಮೀಯವಾಗಿದ್ರು. ಆಗಿನ್ನು ಜಮೀರ್ ಅವರು ಶಾಸಕರಾಗಿರಲಿಲ್ಲ. ಒಮ್ಮೆ ಎಚ್ ಡಿ ಕೆ ಜೊತೆ ವಿಧಾನಸೌಧಕ್ಕೆ ಹೋದಾಗ ಜಮೀರ್ ಅವರನ್ನ ಒಳಗೆ ಬಿಟ್ಟಿರಲಿಲ್ವಂತೆ. ಆಗ ಮತ್ತೊಂದು ದಿನ ನಿನ್ನನ್ನ ಶಾಸಕನನ್ನಾಗಿ ಮಾಡಿಗೆ ವಿಧಾನಸಭೆಗೆ ಕರೆದುಕೊಂಡು ಬರ್ತೀನಿ ಎಂದಿದ್ರಂತೆ ಎಚ್ ಡಿ ಕೆ. ನಂತರ 2004 ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಜೆಡಿಎಸ್ ಜಮೀರ್ ಅವರಿಗೆ ಟಿಕೆಟ್ ಅನ್ನ ನೀಡಿತು. ಆದ್ರೆ ಅದರಲ್ಲಿ ಜಮೀರ್ಗೆ ಸೋಲುಂಟಾಯಿತು. ನಂತರ 2005 ಎಸ್ ಎಂ ಕೃಷ್ಣ ಅವರನ್ನ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು. ಅವರ ಕ್ಷೇತ್ರ ಚಾಮರಾಜಪೇಟೆಯಾಗಿತ್ತು. ಆಗ ಚಾಮರಾಜಪೇಟೆಯ ಉಪಚುನಾವಣೆಯಲ್ಲಿ ಜೆಡಿಎಸ್ ಜಮೀರ್ ಅವರನ್ನ ಕಣಕ್ಕಿಳಿಸಿತು. ಎಚ್ ಡಿ ದೇವೇಗೌಡರೇ ಜಮೀರ್ ಅವರ ಪರವಾಗಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಿದ್ರು. ಆಗ ಜಮೀರ್ ಅಹಮದ್ ಖಾನ್ ಅವರು ಗೆದ್ದಿದ್ರು. ಅಲ್ಲಿಂದ ಎಲ್ಲಿಯವರೆಗೂ ಸೋಲನ್ನೇ ಕಂಡಿಲ್ಲ. 2006 ಎಚ್ ಡಿ ಕೆ ತಮ್ಮದೇ ಪಕ್ಷದ ಶಾಸಕರನ್ನ ಕರೆದುಕೊಂಡು ರೆಸಾರ್ಟ್ ರಾಜಕೀಯವನ್ನ ಶುರು ಮಾಡಿದಾಗ ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಸಪೋರ್ಟ್ ಅನ್ನು ಮಾಡಿದ್ರು. ತಮ್ಮದೇ ಕಂಪನಿಯ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ನಲ್ಲಿ ಜೆಡಿಎಸ್ ಶಾಸಕರನ್ನ ತುಂಬಿಕೊಂಡು ಜಮೀರ್ ಅವರು ತಾವೇ ಡ್ರೈವ್ ಮಾಡಿಕೊಂಡು ಹೋಗಿದ್ರು. ನಂತರ ಬಿಜೆಪಿ ಹಾಗೂ ಜೆಡಿಎಸ್ ನ 2020 ಸರ್ಕಾರ ರಚನೆಯಾಯಿತು. ಆಗ ಅಜ್ ಮತ್ತು ವಕ್ ಸಚಿವರಾಗಿ ಜಮೀರ್ ಅವರು ನೇಮಕಗೊಂಡ್ರು. ನಂತರ 2008-2013 ಚುನಾವಣೆಗಳಲ್ಲೂ ಜಮೀರ್ ಕೈ ಹಿಡಿದ ಚಾಮರಾಜಪೇಟೆ ಜನ. ಆದ್ರೆ 2016 ವೇಳೆಗೆ ಜೆಡಿಎಸ್ ನಲ್ಲಿ ನನ್ನನ್ನ ಯಾಕೋ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಜಮೀರ್ ಅವರಿಗೆ ಅನಿಸಿತ್ತು. ಆಗ ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ಬಂದೆದ್ದಿದ್ರು. ನಂತರ 2018 ಚುನಾವಣೆಗೂ ಮುನ್ನ 6 ಜನ ಶಾಸಕರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಅದರಲ್ಲಿ ಜಮೀರ್ ಕೂಡ ಒಬ್ರು. ನಂತರ ಚಾಮರಾಜಪೇಟೆಯಲ್ಲಿ ಸ್ಪರ್ಧಿಸಿ ಮತ್ತೆ ಗೆಲುವಿನ ನಗೆಯನ್ನ ಬೀರಿದ್ರು. ಆದ್ರೆ ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ಉಂಟಾಗಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಯಿತು. ಆಗ ಮತ್ತೆ ಕುಮಾರಸ್ವಾಮಿಯವರ ಸರ್ಕಾರದಲ್ಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ್ರು. ಆದರೀಗ 2023 ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದೆ. ಜಮೀರ್ ಅವರಿಗೆ ಈಗಲೂ ಚಾಮರಾಜಪೇಟೆ ನನ್ನ ಕ್ಷೇತ್ರ, ನಾನಿಲ್ಲಿ ಗೆದ್ದೇ ಗೆಲ್ತೇನೆ ಎಂಬ ನಂಬಿಕೆ ಇದೆ. ಆದರೂ ಸಿದ್ದರಾಮಯ್ಯ ಅವರಿಗಾಗಿ ತಮ್ಮ ಕ್ಷೇತ್ರವನ್ನೇ ಬಿಟ್ಟುಕೊಡಲು ಸಿದ್ಧವಾಗಿದ್ದಾರೆ. ನಾನು ಚಾಮರಾಜಪೇಟೆಯ ಮನೆ ಮಗ, ಆದ್ರೆ ಸಿದ್ದರಾಮಯ್ಯನವರು ಅಳಿಯ ಅಂತೆಲ್ಲ ಹೇಳಿಕೊಂಡಿದ್ದಾರೆ. ಹಾಗೂ ಬಿಜೆಪಿ ಯಾರನ್ನೇ ಕಣಕ್ಕಿಳಿಸಿದ್ರು ವಿನ್ ಹಾಕೋದು ನಾನೇ ಅಂತ ಸವಾಲನ್ನು ಹಾಕಿದ್ದಾರೆ. ಜಮೀರ್ ಅವರು ಇದೀವರೆಗೂ ಚಾಮರಾಜಪೇಟೆಯಲ್ಲಿ ಸೋತಿಗಿಲ್ಲ, ಅದಕ್ಕೆ ಇಷ್ಟೊಂದು ಧೈರ್ಯ ಇರಬಹುದು ಅಂತ ಒಂದು ಲೆಕ್ಕ ಆದ್ರೆ, ಚಾಮರಾಜಪೇಟೆಯಲ್ಲಿ ಒಟ್ಟು ಮತಗಳ ಸಂಖ್ಯೆ 216,896. ಅದರಲ್ಲಿ 80,000 ಮುಸ್ಲಿಮರಿದ್ದಾರೆ, 65,000 ಎಸ್ಸಿ ಎಸ್ಟಿಗಳು ಹಾಗೂ 35,000 ಒಬಿಸಿ ಹಾಗೂ ಕ್ರೈಸ್ತರು 12,000 ಹಾಗೂ ಒಕ್ಕಲಿಗರು 10,000 ಹಾಗೂ ಕುರುಬರು 9,500 ಜನ ಆಗಿದ್ದಾರೆ. ಹಾಗಾಗಿ ಮುಸ್ಲಿಂ ಮತ್ತು ಎಸ್ಸಿ ಎಸ್ಟಿ ಮತಗಳು ಜಮೀರ್ ಅವರಿಗೆ ಬಿದ್ದೇ ಬೀಳುತ್ತೆ ಅನ್ನೋದು ಗ್ಯಾರಂಟಿ ಆಗಿದೆ. 4 ಬಾರಿ ಎಂಎಲ್ಎ ಆಗಿರುವ ಜಮೀರ್ ಅವರು ತಮ್ಮ ಸಮುದಾಯದಲ್ಲಿ ಒಳ್ಳೆ ಹೆಸರನ್ನೇ ಮಾಡಿದ್ದಾರೆ. ಇದಕ್ಕಾಗಿ
ಜಮೀರ್ ಅವರು ನನ್ನನ್ನ ಯಾರು ಸೋಲಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಸವಾಲು ಹಾಕೋದು ಇನ್ನು ಸಿದ್ದು ಚಾಮರಾಜಪೇಟೆಯಲ್ಲಿ ನಿಂತ್ರೆ ಗೆಲ್ತಾರೆ ಅಂತ ಹೇಳೋದು ಇದಕ್ಕಾಗಿ ಜಮೀರ್ ಅವರ ಬೆಂಬಲಿಗರ ಓಟ್ಗಳು ಸಿದ್ದರಾಮಯ್ಯ ಅವರಿಗೂ ಬೀಳುತ್ತೆ ಇನ್ನು ಜಮೀರ್ ಅವರ ಆಸ್ತಿಗೆ ನಾನು ನೋಡೋಣ 2018 ರ ಎಲೆಕ್ಷನ್ ವೇಳೆ ಅವರು ಸಲ್ಲಿಸಿದ ಆಸ್ತಿ ವಿವರದ ಪ್ರಕಾರ ಸುಮಾರು 40 ಕೋಟಿ 34 ಲಕ್ಷ ರೂಪಾಯಿಯ ಆಸ್ತಿಯನ್ನ ಹೊಂದಿದ್ದಾರೆ 22 ಕೋಟಿ 72 ಲಕ್ಷ ಸಾಲವನ್ನ ಹೊಂದಿರುವುದಾಗಿ ತಿಳಿಸಿದ್ದಾರೆ ಅಕ್ರಮ ಆಸ್ತಿ ಮಾಡಿರುವ ವಿಚಾರಕ್ಕೆ ಇವರ ಮೇಲೆ ಇಡಿ ಹಾಗೂ ಎಸಿಬಿ ರೈಡ್ಗಳು ನಡೆದಿವೆ ಈ ವೇಳೆ ಆದಾಯಕ್ಕಿಂತಲೂ 87 ಕೋಟಿ ರೂಪಾಯಿಯಷ್ಟು ಅಕ್ರಮ ಆಸ್ತಿ ಗಳಿಸಿರುವುದಾಗಿ ವರದಿಯಾಗಿದೆ ಇವರ ಐಶರಾಮಿ ಮನೆಯ ಮೌಲ್ಯ ಸುಮಾರು 80 ಕೋಟಿ ರೂಪಾಯಿ ಅಂತಲೂ ಅಂದಾಜಿಸಲಾಗಿದೆ ಆದರೆ ಇದೆಲ್ಲವನ್ನ ನಿರಾಕರಿಸಿರುವ ಜಮೀರ್ ಅವರು ಇದೆಲ್ಲ ರಾಜಕೀಯ ಪ್ರೇರಿತ ದಾಳಿ ಎಂದಿದ್ದಾರೆ ಇನ್ನು ಅವರ 50ನೇ ವರ್ಷದ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಮಾಡಿದ್ದು ಅಭಿಮಾನಿಗಳು ಸಂಜಯ್ ದತ್ ಹಾಗೂ ಜಾಕಿ ಶ್ರಾಫ್ ಅನ್ನು ಕರೆಸಿದ್ರು ಇನ್ನು ಜಮೀರ್ ಅವರು ಮಾತನಾಡುವ ಶೈಲಿ ಕೆಲವೊಮ್ಮೆ ಹಾಸ್ಯಾಸ್ಪದವಾಗಿರುತ್ತೆ ಇದಕ್ಕಾಗಿ ಆಗಿಂದಾಗಿ ಟ್ರೋಲ್ ಕೂಡ ಆಗ್ತಾರೆ ಒಮ್ಮೆ ಮಾತಿನ ಬರದಲ್ಲಿ ಕುಮಾರ್ ಸ್ವಾಮಿಯವರು ಕಪ್ಪು ಎಂದಿದ್ರು ಆಗ ಜಮೀರ್ ಅವರ ಮನೆ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು ಆಗ ಜಮೀರ್ ಅವರು ಕುಮಾರ್ ಸ್ವಾಮಿಯವರು ಕಪ್ಪಾಗಿದ್ದಾರೆ ಅದಕ್ಕೆ ಕಪ್ಪು ಅಂದೆ ಬಿಳಿಯಾಗಿದ್ರು ಕಪ್ಪು ಅಂದಿದ್ರೆ ತಪ್ಪಾಗಿರ್ತಿತ್ತು ಕಪ್ಪಾಗಿದ್ರು ಬಿಳಿಯಿದ್ದಾರೆ ಅಂತ ಹೇಳೋಕಾಗುತ್ತಾ ಅಂತ ಪ್ರಶ್ನಿಸಿದ್ರು ಜೊತೆಗೆ ನನ್ನನ್ನು ಸಹ ಕುಳ್ಳ ಕುಳ್ಳ ಅಂತ ಕರೀತಾರೆ ಹಾಗಂತ ನಾನು ಫೀಲ್ ಆಗೋಕಾಗುತ್ತಾ ದೇವರು ನಮ್ಮನ್ನ ಸೃಷ್ಟಿಸಿರೋದೇ ಹೇಗೆ ಅಂತ ಸಮರ್ಥನೆಯನ್ನು ನೀಡಿದ್ರು ಈ ಬಾರಿಯೂ ಜಮೀರ್ ಅವರಿಗೆ ಚಾಮರಾಜಪೇಟೆಯಲ್ಲಿ ಗೆಲುವು ಸಿಗುತ್ತಾ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ